ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ಮಲ್ಗೋಬಾ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಮಾವು ತುಂಬ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಒಂದು ಹೊಡೆದು ಮಲ್ಗೋಬಾ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಮಲ್ಗೋಬಾ ತೊಗೊಂಡಿದ್ದೀನಿ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಿ ಕೂಡ ಇರುತ್ತೆ. ಒಂದೆರಡು ಲೋಟ ಜ್ಯೂಸ್ ಆಗುವಷ್ಟು ಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಈಗ ಬಿಡಿಸ್ಕೊಂಡಿರೋ ಹಣ್ಣನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಬೇಕು. ಮಲ್ಗೋಬಾ ತೊಗೊಂಡಿರೋದ್ರಿಂದ ಒಳ್ಳೆ ಕಲರ್ ಕೂಡ ಇದೆ, ಫ್ಲೇವರ್ ಕೂಡ ಇದೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಯಾವ ಮಾವಿನಲ್ಲಾದರೂ ಮಾಡ್ಕೊಳ್ಬೋದು. ಈಗ ಹಣ್ಣನ್ನೆಲ್ಲ ಒಂದು ಮಿಕ್ಸರ್ ಜಾರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟರಿಂದ ಒಂದೆರಡರಿಂದ ಮೂರು ಲೋಟದಷ್ಟು ಜ್ಯೂಸ್ ಆಗುತ್ತೆ. ನನಗಿದಕ್ಕೆ ಒಂದು 4 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನೀರು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ರುಬ್ಕೊಳ್ಳುವಾಗ ನೋಡಿಕೊಂಡು ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಗಟ್ಟಿ ಇದೆ. ಇಲ್ಲಿ 2ರಿಂದ 3 ಲೋಟದಷ್ಟು ಜ್ಯೂಸ್ ಆಗುತ್ತೆ. ನಿಮ್ಗೆ ಇಷ್ಟು ಗಟ್ಟಿ ಬೇಡ ಅಂದರೆ ಇನ್ನೊಂದು 2 ಲೋಟ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬೋದು. ನಾನು ಸಕ್ಕರೆ ಬರೀ 4 ಸ್ಪೂನ್ ಹಾಕಿರೋದ್ರಿಂದ ಇದು ಸ್ವೀಟು ಮತ್ತು ಟೇಸ್ಟ್ ಎರಡು ಕರೆಕ್ಟ್ ಆಗಿರೋದ್ರಿಂದ ನಾನು ನೀರು ಹಾಕ್ತಾ ಇಲ್ಲ. ಇಲ್ಲಿ 1.5 ಲೋಟದಷ್ಟು ನೀರು ಹಾಕಿದ್ದೀನಿ ಅಷ್ಟೇ. ಇಲ್ಲಿ 2.5 ಲೋಟದಿಂದ 3 ಲೋಟದಷ್ಟು ಜ್ಯೂಸ್ ಸಿಕ್ಕುತ್ತೆ ಇದರಲ್ಲಿ. ನೋಡಿ, ಇಷ್ಟು ಗಟ್ಟಿ ಇದೆ, ಹಾಕೋಕೆ ಕಾಣಿಸ್ತಾ ಇದೆ. 3 ಲೋಟದಷ್ಟು ಮತ್ತು ದೊಡ್ಡ ಲೋಟಕ್ಕೆ ಹಾಕಿದ್ದೀನಿ. ಇದು ಮೀಡಿಯಮ್ ಸೈಜ್ ಲೋಟಕ್ಕೆ ಹಾಕಿದ್ದೀನಿ. ನಿಮ್ಗೆ ಇಷ್ಟೊಂದು ಗಟ್ಟಿ ಬೇಡ ಅಂದರೆ ನೀರು ಮತ್ತು ಸಕ್ಕರೆ ಇನ್ನೂ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ, ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ದಿಢೀರಾಗಿ ಕೂಡ ಮಾಡ್ಕೊಳ್ಬೋದು. ಅದೆಲ್ಲ ಹುಡಿ ಮಾವಿನಣ್ಣಾದರೆ ಜ್ಯೂಸ್ಗೂ ಚೆನ್ನಾಗಿರುತ್ತೆ. ಆದರೆ ಇದು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಸಕ್ಕರೆ ನಾನು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.